ಮೊನ್ನೆ ಒಂದು ಆಡಿಯೋದಲ್ಲಿ ಹೇಳ್ತಿದ್ದೆ, ಮೊದಲು ಹುಟ್ಟಿರುವ ಮಕ್ಕಳು ರಾಜರಾಗ್ತಾರೆ, ಕೊನೆಯಲ್ಲಿ ಹುಟ್ಟಿರೋ ಮಕ್ಕಳು ಸಂತರಾಗ್ತಾರೆ ಅಂತ. ಮೊದಲು ಹುಟ್ಟಿರೋ ಮಕ್ಕಳಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಜಾಸ್ತಿ ಇರುತ್ತೆ ಅಂತ ಹೇಳಿದೆ. ಅದಕ್ಕೆ ಮೀರಿದವನು ರಾಮ. ಅವನು ಮೊದಲು ಹುಟ್ಟಿದ ರಾಜನೂ ಹೌದು, ಕೊನೆಯಲ್ಲಿ ಹುಟ್ಟಿದ ಸಂತಾನೂ ಹೌದು. ಅವನು ಹುಟ್ಟಿದ್ದೇ ದಶರಥನ ವಿಷ ಎಲ್ಲ ಹೋದ ನಂತರ. ದಶರಥ ಕೌಸಲ್ಯರ ವಿಷ ಎಲ್ಲ ಹೋಗಿ ಕಾಮ ಸತ್ತು, ಕ್ರೋಧ ಸತ್ತು, ಮುದಿತನದಲ್ಲಿ 80 ವರ್ಷದ ಮುದುಕನಿಗೆ ಹುಟ್ಟುತ್ತಾನೆ ರಾಮ. ಅವನಲ್ಲಿ ಮೊದಲು ಕೊನೆ ಅನ್ನೋದೇ ಇರೋದಿಲ್ಲ. ಅದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಮಾತು, ಕೃಷ್ಣಾವತಾರದಲ್ಲಿ ದೇವಕಿ ಕೃಷ್ಣನಿಗೆ ಹೇಳ್ತಾಳೆ, ನೊಂದಿರ್ತಾಳೆ, ಯಾಕಮ್ಮ ನೊಂದಿದೀಯ ಅಂದರೆ, ನೀನು ಯಾಕಪ್ಪ ನನಗೆ 14 ವರ್ಷ ಕಾಯಿಸಿ ಜೈಲಲ್ಲಿ ಹಾಕಿಸಿ ಹುಟ್ಟಿದೆ, ಮೊದಲೇ ಹುಟ್ಟಿ ಬರಬಾರ್ದೇನೋ ಅಂದಾಗ ಕೃಷ್ಣ ನಗನಗುತ್ತಾ ಹೇಳ್ತಾನೆ, ಅಮ್ಮ ಹಿಂದಿನ ಜನ್ಮಕ್ಕೋಗು, ನೀನು ಕೈಕೈಯಾಗಿದ್ದೆ, ನಮ್ಮ ತಾಯಿ ಕೌಸಲ್ಯೆ ಹುಟ್ಟಿದ ತಕ್ಷಣ ಮಗುನ ನೋಡಿ ಆ ಸೌಂದರ್ಯ ನೋಡಿ ಕಿತ್ಕೊಂಡು ಹೋಗ್ಬಿಟ್ಟೆ, ಹಾಲು ಕುಡಿಯೋಕ್ಕೂ ಬಿಡಲಿಲ್ಲ. ದಶರಥ ನಿನ್ನ ಮಾತು ಕೇಳ್ತಿದ್ದ ಅಂತ, ಯಾರಿಗೂ ನಿನಗೆ ವಿರೋಧ ಧೈರ್ಯ ಇರಲಿಲ್ಲ, ಕೌಸಲ್ಯ ತುಂಬ ಮಾತೃಮಯಿ, ಹೋಗಲಿ ಅಂತ ಬಿಟ್ಟುಬಿಟ್ಲು, ನೀನೇ ಹಾಲು ಕುಡಿಸ್ತಿದ್ದೆ. ಅದ ಅಷ್ಟು ಪ್ರೀತಿಯಿಂದ ಬೆಳೆಸಿದ ನೀನು, ಕಡೆಗೂ ಸ್ವಂತ ತಾಯಿ ಯಾರೂ ಮಾಡದೆ ಇರೋಂಥ ಕೆಲಸ ಮಾಡಿದೆ, 14 ವರ್ಷ ನನ್ನ ದೂರ ಇಟ್ಬಿಟ್ಟೆ, ನೀನು ದೂರ ಕಳಿಸಿದೆ ಅಂತ ಕೋಪ ಇಲ್ಲ, ಆದರೆ ನಿನ್ನ ಪ್ರೀತಿ ಕೊಟ್ಬಿಟ್ಟು ನಿನ್ನಿಂದ ದೂರ ಇರೋಂಥ ಪನಿಷ್ಮೆಂಟ್ ಕೊಟ್ಟೆ, ಅದು ಯಾಕೆ ಹೇಳು ನೀನು ಮಾಡಿದ್ದು? ಅದಕ್ಕೆ ವಿಧಿ, ನಾನು ಈ ಜನ್ಮದಲ್ಲಿ ನಿನ್ನನ್ನು 14 ವರ್ಷ ಕಾಯಿಸಿ ಬರೋ ಹಂಗೆ ಮಾಡಿತು. ಎಂಥ ಮಾತುಗಳಿವು, ಎಂಥ ವಿಚಾರ. ಇದಾದ ನಂತರ ಅದೇ ಕೌಸಲ್ಯ ಯಶೋಧೆ ಆದಲು, 14 ವರ್ಷದ ನಂತರ ಹುಟ್ಟಿದ ಮಗು, ನೀನು ಕೂಡ ಕಣ್ಣು ತೆರೆದಿರಲಿಲ್ಲ. ಯಶೋಧೆ ಹತ್ರ ವಿಧಿ ಹಾಕ್ಬಿಡ್ತು, ನಿನಗೆ ಹುಟ್ಟಿದ್ರು ಯಶೋಧೆ ಹಾಲು ಕುಡಿಯೋಂಗಾಗೋಯ್ತು. ಎಂಥ ಪ್ರಾಕೃತಿಕ ಭಾಷೆ, ಎಷ್ಟು ಸತ್ಯವಾಗಿದೆ ನೋಡ್ರು. ಇದು ರಾಮ, ಉತ್ತರ ಕೃಷ್ಣ, ಪ್ರಶ್ನೆ ರಾಮ. ರಾಮನಲ್ಲಿ ಕೆದಕಿದ್ರೂ ಸಿಗದೇ ಇರೋದು ಕೃಷ್ಣನಲ್ಲಿ ಸಿಗತ್ತೆ. ರಾಮ ಪಟ್ಟ ಕಷ್ಟಕ್ಕೆ ಕೃಷ್ಣ ಕೊಟ್ಟ ಉತ್ತರ ಇದು. ರಾಮನ ಗಳಿಗೆ ಗಳಿಗೆ ಇಂಚಿಂಚು ಅನುಭವಾಮೃತವಾಗತ್ತೋ. ಒಂದ್ಸಲ ಯು ಪಿಯ ಒಂದು ಚಿಕ್ಕ ಹಳ್ಳಿಗೆ ಹೋಗಿದ್ದೆ. ಆ ಹಳ್ಳಿಲಿ ಏನು ಬೆಳಕು ಕೂಡ ಇಲ್ಲ, ವಿದ್ಯುತ್ ಇರಲಿಲ್ಲ. ಆ ಗೋಪಾಲಕನೊಬ್ಬ ಕಾಡಲ್ಲಿ ಕೂತ್ಕೊಂಡು ಗೋವುಗಳನ್ನ ಬಿಟ್ಬಿಟ್ಟಿದ್ದ, ಮರದ ಕೆಳಗಡೆ ಕೂತ್ಕೊಂಡಿದ್ದ. ರಾಮಚರಿತ ಮಾನಸವನ್ನು ಡರು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  ಅಂತ ಓದ್ತಾನೆ ಇದ್ದ. ನಮ್ಮ ಕಡೆ ತಲೆ ಎತ್ತಿ ಕೂಡ ನೋಡಲಿಲ್ಲ. ಏಯ್, ಏನೋ ಓದ್ತಾ ಇದೆಯಾ, ನಮ್ಗೆ ಅರ್ಥ ಕೂಡ ಆಗ್ತಿಲ್ಲ ಅಂತೇಳಿದೆ. ಇದನ್ನು ಅದೆಷ್ಟು ಸಲ ಓದಿದನೋ ಸರ್, ಹಾಗಾಗಿ ಬಾಯಿ ಹೊರಳತ್ತೆ, ಓದ್ತಾನೇ ಹೋಗ್ತೀನಿ, ನಿಲ್ತಾನೇ ಇಲ್ಲ ಸರ್. ಪ್ರತಿ ಸಲ ಓದಿದ್ರು ಹೊಸ ವಿಚಾರ ಅರ್ಥ ಆಗತ್ತೆ. ಏನು ಸರ್ ಇದು ಅಂತ ಹೇಳ್ದ.
ಅವನು ಕೂತ್ಕೋತಾನೆ, ಗೋವುಗಳ ಕಡೆ ಗಮನ ಕೂಡ ಕೊಡ್ತಾ ಇಲ್ಲ, ಕಂಟಿನ್ಯೂಸ್ ರಾಮಾಯಣ ಓದ್ತಾ ಇದ್ದಾನೆ. ಇಷ್ಟು ದೊಡ್ಡ ಗ್ರಂಥ ರಾಮಚರಿತ ಮಾನಸ, ನಾನು ಓದಿರೋ ಅಕ್ಷರಾಭ್ಯಾಸ ಎಲ್ಲ ಇದಕ್ಕೋಸ್ಕರನೇ ಇರಬೇಕು ಸರ್ ಅಂದ. ಅಂಥದ್ದು ರಾಮಾಯಣ ಅದು. ರಾಮಾಯಣನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಹನೇ ರಾಮರಾಜ್ಯ ಆಗೋಗುತ್ತೆ. ನಮ್ಮ ದೇಹ ರಾಮರಾಜ್ಯ ಆದಾಗ ನಮ್ಮ ಸುತ್ತಲೂ ರಾಮರಾಜ್ಯ ನಿರ್ಮಾಣ ಆಗುತ್ತೆ. ರಾಮನ ಜೀವನದಲ್ಲಿ ನಡೆದದ್ದೆಲ್ಲ ನಮ್ಮ ಜೀವನದಲ್ಲಿ ನಡೆಯೋಕ್ಕೆ ಶುರುವಾಗುತ್ತೆ. ರಾಮ ಮಾಡಿದ ಹೋರಾಟಗಳನ್ನು ನಾವು ಮಾಡೋ ಹಾಗಾಗುತ್ತೆ. ರಾಮ ಅನುಭವಿಸಿದ ಈ ಸುತ್ತಮುತ್ತಲ ರಾಜಕೀಯ ನಮ್ಮ ಸುತ್ತಮುತ್ತಲೂ ನಡೆಯುತ್ತೆ. ಇದು ಎಂಡ್ಲೆಸ್ ಟಾಪಿಕ್ ಕಂಡ್ರು, ಅದು ರಾಮ. ಧನ್ಯವಾದ. ಇನ್ನೊಂದು ವಿಚಾರ, ರಾಮ ಅಂದರೆ ಏನು? ರಾಮ ಅಂದರೆ ತೃಪ್ತಿಯಾಗುವಷ್ಟು ಉಸಿರು ಒಳಗೆ ಹೋಗುವುದನ್ನು ರಾಮ ಅಂತಾರೆ, ಅಂದರೆ ಆಕ್ಸಿಜನ್. ಕೃಷ್ಣ ನೋಡು, ಒಳಗಿರುವ ವಿಷ ಆಚೆ ಬರೋದನ್ನು ಕೃಷ್ಣ ಅಂತಾರೆ, ಅದು ವಿಷಗಾಳಿ. ಅದು ಪ್ರಾಣವಾಯು ಒಳಗೆ ಹೋಗೋದನ್ನು ರಾಮ ರಾಮ ಅಂತೀವಿ. ಒಳಗಡೆ ಉಸಿರೋಗ್ತಾ ಇರುತ್ತೆ ಆ ಹೆಸರು ಹೇಳೋವರೆಗೂ. ವಿಷವಾಯು ಆಚೆ ಬರೋದನ್ನು ಕೃಷ್ಣ ಅಂತೀವಿ. ಅಂದರೆ ಎಷ್ಟು ಚೆನ್ನಾಗಿದೆ ನೋಡ್ರೋ ಕತೆ. ಈ ಉಸಿರು ಒಳಗೆ ಹೋಗಬೇಕು ಅಂದರೆ ರಾಮ, ಆ ಉಸಿರು ಕೊಡುವುದು ಮರ. ಮರ ಮರಗಳು ಕೊಡುವ ಉಸಿರೇ ರಾಮನಾಗುತ್ತೆ ನಮಗೆ. ಅದಕ್ಕೆ ನಾವು ಪ್ರತಿನಿತ್ಯ ರಾಮ ಸೇವೆ ಮಾಡ್ತಾ ಇದ್ದೀವಿ, ಮರಗಳ ಸೇವೆ ಮಾಡ್ತಾ ಇದ್ದೀವಿ. ಇದು ರಾಮ ರಾಮ ಜಪ. ಅದು ಮರ ಮರವನ್ನು ಕಾಪಾಡುವುದು ರಾಮ ಜಪ. ಇದೊಂದು ವಿಚಿತ್ರವೋ ಏನೋ, ಅಯೋಧ್ಯೆಯ ರಾಜಮಾರ್ಗಕ್ಕೋಸ್ಕರ ನೂರಾರು ವರ್ಷದ ಸಾವಿರಾರು ವರ್ಷದ ರಸ್ತೆ ಇಕ್ಕೆಲೆಗಳ ಮರಗಳು, ಸಾವಿರಾರು ವರ್ಷದ ಹಿಂದಿನ ಕಟ್ಟಡಗಳು ಬೀಳಿಸಲಾಗಿದೆ. ಹೊಸ ಕಟ್ಟಡ ಜನಕ್ಕೆ ತೋರಿಸೋಕ್ಕೋಸ್ಕರ ಹಳೆ ಅಯೋಧ್ಯ ಕೆಡವಲಾಗಿದೆ. ಇದು ಅಜ್ಞಾನವೋ ಜ್ಞಾನವೋ ತಿಳಿಯುತ್ತಿಲ್ಲ ಕಣ್ರು. ಧನ್ಯವಾದ. ಅಹೋರಾತ್ರ.